ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ SMV ಇಂಡಿಯನ್ಸ್ ರೈತರ ಏಳಿಗೆ, ನಮ್ಮ ಗುರಿ ಚಾನೆಲ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೆಂಗಿನ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ನಾವು ತೆಂಗಿನ ಮರಗಳಲ್ಲಿ ಸಾಮಾನ್ಯವಾಗಿ ಕಾಣುವಂಥ ರೋಗಗಳು ಸುಳಿ ರೋಗ ಮತ್ತು ನುಸಿ ರೋಗ. ಈ ಎರಡೂ ರೋಗಗಳು ಸಾಮಾನ್ಯವಾಗಿ ಎಲ್ಲ ಒಂದು ಪ್ರದೇಶಗಳಲ್ಲಿ ಕಾಣಬರುವಂಥ ಒಂದು ತೆಂಗಿನ ಮರದ ರೋಗಗಳು. ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಒಬ್ಬ ಸಬ್ಸ್ಕ್ರೈಬರ್ಸು, ನಮ್ಮ ಒಬ್ಬ ಚಂದಾದಾರರು ನಮಗೆ ಕಾಲ್ ಮಾಡಿ ಕೇಳಿದರು, ನಮಗೆ ದಯವಿಟ್ಟು ತೆಂಗಿನ ಮರಗಳ ಒಂದು ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿ, ಹೆಚ್ಚಾಗಿ ನುಸಿ ರೋಗ ಮತ್ತು ಸುಳಿ ರೋಗದ ಬಗ್ಗೆ ಮಾಹಿತಿಯನ್ನು ನೀಡಿರಿ ಅಂತ ಹೇಳಿದರು. ಹಾಗಾಗಿ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಒಟ್ಟುಗೂಡಿಸಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ನೋಡೋಣ ತೆಂಗಿನ ಮರಗಳ ಈ ಒಂದು ರೋಗಗಳ ನಿರ್ವಹಣೆ ನಾವು ಹೇಗೆ ಮಾಡಬೇಕು ಅಂತ ಈ ಒಂದು ಸಂಚಿಕೆಯಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೆಂಗಿನ ಮರದ ರೋಗಗಳಲ್ಲಿ ಸುಳಿ ರೋಗ ಮತ್ತು ನುಸಿ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಂದಿದ್ದೇವೆ. ನೀವು ನೋಡಬಹುದು ಈ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದರ ಸುಳಿಯನ್ನು ನೋಡಬಹುದು, ನೋಡಿ ಎಷ್ಟು ಚೆನ್ನಾಗಿದೆ ಇದರ ಸುಳಿ. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಸುಳಿ ರೋಗ ಅಂತ ಹೇಳಿದರೆ ಈ ಸುಳಿ ಬಹಳ ಎಳೆದಿರುತ್ತೆ. ಆವಾಗ ಆ ಕೀಟಗಳು ಬಂದು ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಕಪ್ಪು ಒಂದು ದಪ್ಪ ಹುಳ ಇರುತ್ತೆ, ಆ ಹುಳಗಳು ಆ ಕಪ್ಪು ಮತ್ತು ದಪ್ಪ ಒಂದು ಹುಳ ಇರುತ್ತೆ, ಆ ಹುಳಗಳು ಸುಳಿಯಲ್ಲಿ ಬಂದು ಸೇರಿಕೊಂಡು ಅದು ಎಳೆ ಚಿಗುರನ್ನು, ತೆಂಗಿನ ಎಳೆ ಚಿಗುರು ಸಿಹಿ ಸಿಹಿಯಾಗಿರುತ್ತೆ, ಅದನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದು ಅರ್ಧ ಕೀಲಿಗೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಸುಳಿಗಳು ಮುರಿದು ಬಿಳಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಅಲ್ಲೇ ನೀರು ಬಿದ್ದು ಕೊಳಿಲಿಕ್ಕೆ ಕೂಡ ಸ್ಟಾರ್ಟ್ ಆಗ್ತದೆ. ಅದು ನಮಗೆ ಗೊತ್ತಾಗೋದಿಲ್ಲ. ಈ ಸಣ್ಣ ಮರಗಳಿದ್ದರೆ ನಮ್ಗೆ ಗೊತ್ತಾಗ್ತದೆ, ಆದರೆ ದೊಡ್ಡ ದೊಡ್ಡ ಮರಗಳು ಇದಾವಲ್ಲ, ಆ ದೊಡ್ಡ ದೊಡ್ಡ ಮರಗಳಲ್ಲಿ ಆ ಸುಳಿ ಹೋಗಿದ್ದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಒಂದು ಗುರುತೆ ಅಂತ ಹೇಳಿದರೆ, ಅದರ ಮರದ ಕೆಳಗಡೆ ಗರಿಯನ್ನು, ಎಳೆಯಳೆ ಗರಿಗಳನ್ನು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ನಾವು ಗೊತ್ತು ಮಾಡ್ಕೋಬೇಕು ಅದಕ್ಕೆ ಸುಳಿ ರೋಗ ಬರಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ರೋಗ ಅಲ್ಲ ಅದು, ಆ್ಯಕ್ಚುಲಿ ಒಂದು ಕಪ್ಪು ಒಂದು ಹುಳ ಇರುತ್ತೆ, ಆ ಹುಳ ಬಂದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆವಾಗ ಆ ಗರಿಗಳು ಕಟ್ಟಾಗಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಣ್ಣ ಸಣ್ಣ ಇದು ಏನು ಇದು ತೆಂಗಿನ ಹೆಡ ಇರುತ್ತೆ, ಅದನ್ನು ಕೂಡ ಎಳೆಯಿದ್ದಾಗಲೇ ಮುರಿದು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಸ್ವಲ್ಪ ದೂರದಿಂದ ಆ ತೆಂಗಿನ ಮರನ ನೋಡಿದರೆ ಅದ್ರ ಸುಳಿ ಹಿಂಗೆ ಬಾಗಿರುತ್ತೆ, ಫುಲ್ ಬಾಗಿ ಅದು ಮುರಿದು ಹೋಗಾಕತ್ತೆ, ಇಲ್ಲಾಂದರೆ ಮುರಿದು ಕೆಳಗೆ ಹಿಂಗೆ ಬಿದ್ದಿರುತ್ತೆ. ನೀವು ಆ ಸುಳಿಯನ್ನು ಮುರಿದು ಬಿದ್ದಾಗಲೇ ನೀವು ಗೊತ್ತು ಮಾಡ್ಕೋಬೇಕು ಇದಕ್ಕೆ ಸುಳಿ ರೋಗ ಬರೋದು ಸ್ಟಾರ್ಟ್ ಆಗಿದೆ ಅಂಥೇಳಿ. ಆವಾಗಲೇ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಬಾವಿಸ್ಟಿನ್ ಅನ್ನುವಂತಹ ಒಂದು ಕೀಟನಾಶಕ ನಿಮಗೆ ಔಷಧಿ ಗೊಬ್ಬರ ಅಂಗಡಿಗಳಲ್ಲಿ ಸಿಗ್ತದೆ, ಆ ಬಾವಿಸ್ಟಿನನ್ನು ತಂದು ಆ ಗಿಡದ ಸುಳಿಯಲ್ಲಿ ಹಾಕಬೇಕು. ಜೊತೆಗೆ ಬುಡದಲ್ಲೂ ಕೂಡ ನೀವು ಒಂದು ಮರದಿಂದ ಒಂದು 3 ಅಡಿ ಜಾಗವನ್ನು ಬಿಟ್ಟು ಮರದ ಕಾಂಡದಿಂದ ಒಂದು 3 ಅಡಿಯಿಂದ ದೂರದಲ್ಲಿ ಒಂದು ಸುತ್ತಲೂ ಒಂದು ರಿಂಗನ್ನು ಅಗ್ಕೋಬೇಕು. ಒಂದು 1.5 ಅಥವಾ 2 ಅಡಿಯಷ್ಟು ರಿಂಗನ್ನು ಅಗೆದು ಅದರೊಳಗೆ ಬಾವಿಸ್ಟಿನ್ ಪೂರ್ತಿಯನ್ನು ಹಾಕಿ, ಅದ್ರ ಜೊತೆಗೆ ಜೀವಾರಸ ಅಂತ ಸಿಗುತ್ತೆ, ಅದು ಹ್ಯೂಮಿಕ್ ಆ್ಯಸಿಡ್. ಜೀವಾರಸನ ತೊಗೋಬೋದು ಅಥವಾ ಬೇರೆ ಯಾವುದು ಹ್ಯೂಮಿಕ್ ಆ್ಯಸಿಡನ್ನು ತೊಗೋಬೋದು. ಅದು ಬೇರ್ಗಳಿಗೆ ಶಕ್ತಿ ಕೊಡುತ್ತೆ, ಆ ಗಿಡದ ಏನು ಡ್ಯಾಮೇಜ್ ಆಗಿರುತ್ತೆ ಅದು ತಕ್ಷಣ ಅದನ್ನು ರಿಕವರ್ ಆಗುತ್ತೆ ಅದ್ರ ಹಾಕೋದ್ರಿಂದ. ಅದೆರಡನ್ನು ಹಾಕಿ ಆ ರಿಂಗನ್ನು ತುಂಬುವರೆ ತನಕ ನೀರನ್ನು ಅದನ್ನು ಬಿಡಬೇಕು. ಸುಮಾರಾಗಿ ಒಂದು 5-6 ದಿನಕ್ಕ ಅದಕ್ಕೆ ನೀರು ಬಿಡ್ತಾ ಇರಬೇಕು. ಒಂದ್ಸಲ ಔಷಧಿ ಹಾಕಿದರೆ ಸಾಕು, ಅದು ತುಂಬ ಅದಕ್ಕೆ ನೀರನ್ನು ಹಾಕಬೇಕು. ಅದೇ ಬಾವಿಸ್ಟಿನ ನೀರನ್ನು ಕಳಿಸಿ ಸುಳಿ ಒಳಗೆ ಹಾಕಬೇಕು. ಆವಾಗ ಆ ಕಿದ್ರೊಳಗಿನ ಕೀಟಗಳು ಇದ್ದರೆ ಅದು ನಾಶವಾಗುತ್ತವೆ, ಮತ್ತು 1 ವರ್ಷದ ತನಕ ನಿಮ್ಗೆ ಯಾವುದು ಕೀಟಗಳು ಅದರಲ್ಲಿ ಯಾವುದು ಬೇರೆ ರೋಗನೂ ಬರುವುದಿಲ್ಲ. ಇದು ಒಂದು ಮೊದಲು ಮಾಡಬೇಕಾದಂಥ ಕೆಲಸ. ಇದನ್ನು ನೀವು ಮಾಡಿದರೆ ನಿಮ್ಮ ಗಿಡದ ಒಂದು ಸುಳಿ ರೋಗವನ್ನು ನೀವು ನಿಯಂತ್ರಣ ಮಾಡಬಹುದು. ಬನ್ನಿ ವೀಕ್ಷರ್, ತೋರಿಸ್ತೀನಿ ನಿಮಗೆ ಸುಳಿ ರೋಗ ಹೇಗಾಗುತ್ತೆ, ಅದು ಹೆಂಗೆ ಬರುತ್ತೆ ಅಂತ ಹೇಳ್ಕೊಂಡು. ನೋಡಿ, ಈ ಗಿಡ ನಿಮಗೆ ಸೈಡಿರುವಂತಹ ಗರಿಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ನೋಡಿ ಗಟ್ಟಿಯಾಗಿ ಇದ್ದೇವೆ, ಇನ್ನೂ ಭಾಳ ಗಟ್ಟಿನೇ ಉಂಟು. ಆದರೆ ಇದರ ಸುಳಿ ಹೋಗಿದೆ, ನೋಡಿ ಇಲ್ಲಿ ನೋಡಿ ಇದರ ಸುಳಿ ಹೋಗಿದೆ.
ನೋಡಿ, ಸುಳಿ ಹೋಗಿ ಆ ಹುಳ ಏನಿರುತ್ತೆ ಇದರೊಳಗಿರುವಂತಹ ಎಳೆಯ ಒಂದು ಚಿಗುರೇನಿರುತ್ತೆ ಅದು ಸಿಹಿ ಅಂಶ ಇರುತ್ತೆ, ಅದಕ್ಕೆ ಅದನ್ನು ತಿನ್ನಲಿಷ್ಟು ಪ್ರಾರಂಭ ಮಾಡ್ತದೆ. ಆವಾಗ ಕ್ರಮೇಣವಾಗಿ ಅದು ಗಿಡ ಅಲ್ಲೇ ಸತ್ತು ಹೋಗುತ್ತೆ. ಬೇರೆ ಗಿಡದಲ್ಲಿ ನೀವು ಯಾವುದೇ ಒಂದು ಹೆರಿಗಳನ್ನು ಕಟ್ ಮಾಡಿದರೆ ಮತ್ತು ಅದಕ್ಕೆ ಚಿಗುರು ಬಂದು ಬೆಳೀತದೆ, ಆದರೆ ತೆಂಗಿನ ಮರ ಮಾತ್ರ ಸತ್ತೇ ಹೋಗುತ್ತೆ. ನಿಮ್ಗೆ ಎಷ್ಟು ವರ್ಷದ ದೊಡ್ಡ ಮರ ಇದ್ದರೂ ಕೂಡ ಅದು ತಡ್ಕೊಳ್ಳೋದಿಲ್ಲ, ಸತ್ತು ಹೋಗುತ್ತೆ. ಅದಕ್ಕೆ ನೀವು ನಿಮ್ಮ ಗಿಡಗಳನ್ನು ವರ್ಷಕ್ಕೆ ಒಂದ್ಸಲಾದರೂ ಅದರಲ್ಲಿ ನೀವು ಬಾವಿಸ್ನ ನೀರನ್ನು ಮಾಡಿ ಅದರ ಸುಳಿಯಲ್ಲಿ ಹಾಕ್ತಾ ಇರಬೇಕು, ಜೊತೆಗೆ ಬುಡಕ್ಕೂ ಕೂಡ ನೀವು ಚಲೋ ಗೊಬ್ಬರವನ್ನು ಕೊಡ್ತಾ ಇರಬೇಕು. ನೋಡಿ ವೀಕ್ಷಕರೇ, ಈ ಮರಕ್ಕೂ ಕೂಡ ಸುಳಿ ರೋಗ ಸ್ಟಾರ್ಟ್ ಆಗಿದೆ. ನಿಮಗೆ ತೋರಿಸ್ತೇವೆ ಹೇಗಾಗುತ್ತೆ ಅಂತ ಹೇಳ್ಕೊಂಡು. ಇದರಲ್ಲಿ ಚೆನ್ನಾಗಿ ನೀವು ನೋಡ್ಬೋದು, ನೋಡಿ ಇದರ ಸುಳಿ ನೋಡಿ, ಮಧ್ಯೆ ಇರುವಂಥ ಸುಳಿ ಮುರಿದು ಬಿದ್ದಿದೆ. ಅಂದರೆ ಇದು ಫಸ್ಟ್ ಅಟ್ಯಾಕ್ ಆಗಿದೆ. ಅದಕ್ಕೆ ಈಗ ಇದ್ರ ನಂತರದ್ದು ಒಂದು ಸುಳಿ ಬಂದು ಚೆನ್ನಾಗಿ ಆಗಿದೆ, ನಾವು ಔಷಧಿಯನ್ನು ಹಾಕಿದ್ವಿ ಇದಕ್ಕೆ. ಈಗ ಎರಡನೇ ಸುಳಿ ನೋಡಿ, ಚೆನ್ನಾಗಿ ಬಂದಿದೆ ಅದಕ್ಕೆ. ಆದರೆ ಈ ಸುಳಿ ನೋಡಿ, ಈ ಹತ್ತಿರ ಬನ್ನಿ ತೋರಿಸ್ತೆ. ಇಲ್ಲಿ ನೋಡಿ, ಹುಳ ತಿಂದಿರೋದು ನೋಡಿ, ಎಳೆ ಚಿಗುರನ್ನು ಹೇಗೆ ತಿಂದಿದೆ ನೋಡಿ. ಇಲ್ಲಿ ನೋಡಿ, ಈ ಗಿಡ ನೋಡಿ, ಇಲ್ಲಿ ನೋಡಿ ಹೇಗೆ ತಿಂದಿದೆ ನೋಡಿ. ನೋಡಿ ಒಳಗೆ ತನಕ ತಿಂದ್ಬಿಡ್ತದೆ. ಅಲ್ಲಿ ಕಟ್ಟಿದ ಅಲ್ಲಿಂದ ನೀರು ಇದು ನೀರು ಒಳಗೆ ಹೊಕ್ಕಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಟ್ಟಾಗಿ ನಿಮ್ಮದು ಗರಿಗಳು ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಥರ ಗರಿಗಳು ಬೀಳಲಿಕ್ಕೆ ಪ್ರಾರಂಭ ಆಗ್ತವೆ. ಅದಕ್ಕೆ ನೀವು ಬಾವಿಸ್ತಿನನ್ನು ನೀರು ಮಾಡಿ ಈ ಸುಳಿ ಒಳಗೆ ಚೆನ್ನಾಗಿ ಹಾಕಬೇಕು. ಈ ಸುಳಿ ಒಳಗೆ ಚೆನ್ನಾಗಿ ಫುಲ್ ಇಳಿಬೇಕು ಅದರೊಳಗೆ, ಆ ಥರ ಹಾಕಿ ಮತ್ತು ಬುಡಕ್ಕೂ ಕೂಡ ನೀವು ನಾನು ಹೇಳಿದ ಪ್ರಕಾರ ಆ ರಿಂಗನ್ನು ಮಾಡಿ ಅದರಲ್ಲಿ ಔಷಧಿಯನ್ನು ಹಾಕಬೇಕಾಗುತ್ತೆ. ಹಾಗೆ ವೀಕ್ಷಕರೇ, ಮತ್ತೊಂದು ರೋಗ ನಾವು ತೆಂಗಿನ ಮರದಲ್ಲಿ ಕಾಣುವಂಥ ರೋಗ ಅಂತ ಹೇಳಿದರೆ ನುಸಿ ರೋಗ. ನುಸಿ ರೋಗವೂ ಕೂಡ ಅದೊಂದು ರೋಗ ಅಲ್ಲ, ಅದಕ್ಕೆ ಒಂದು ಸಣ್ಣ ನುಸಿಗಳಿರುತ್ತೆ. ಅದು ಹೆಸರ ಪ್ರಕಾರನೇ ಸಣ್ಣ ಸಣ್ಣ ನುಸಿ, ನಮಗೆ ಕಣ್ಣಿಗೆ ಸರಿ ಕಾಣೋದಿಲ್ಲ ಅದು. ಅಷ್ಟು ಸಣ್ಣ ನುಸಿಗಳು ಬಂದು ಇದಕ್ಕೆ ಹೇಗೆ ಸುಳಿಗೆ ಹಂಗೆ ಇದು ಹುಳಗಳು ಹೊಡಿತೇವೆ, ಆ ಥರನೇ ಆ ಹಿಂಗಾರ ಬರುತ್ತಲ್ಲ, ಆ ಹಿಂಗಾರಕ್ಕೆ ಬಂದು ಅದರ ರಸವನ್ನು ಕುಡಿತೇವೆ. ಆ ಹೂವಾದಾಗ ಅದು ಕಾಯಿ ಬಿಡೋ ಹೊತ್ತಿನಲ್ಲಿ ಅದರದ ರಸವನ್ನು ಬಂದು ಕುಡಿತದೆ, ಸಿಹಿ ಸಿಹಿ ರಸ ಇರುತ್ತೆ. ಆ ಕುಡಿದಾಗ ಆ ಕಾಯಿ ಸರಿಯಾಗಿ ಗ್ರೋತ್ ಆಗೋದಿಲ್ಲ, ಅದರದ ಒಂದು ಏನು ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಅದು ಹಿರ್ಕೊಂಡ್ಬಿಡ್ತವೆ. ಅದಕ್ಕೆ ಆ ಗಿಡಗಳು ಸರಿಯಾಗಿ ಬಿಡೋದಿಲ್ಲ, ಕುಬ್ಜವಾಗಿ ಮತ್ತು ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ, ಆತ್ರವಾಗಿ ಬೆಳಿಲಿಕ್ಕೆ ಅದೊಂದು ಶಕ್ತಿ ಸಿಗೋದಿಲ್ಲ. ಅದಕ್ಕೆ ಅಲ್ಲಲ್ಲೇ ಸಣ್ಣ ಸಣ್ಣ ಆಗಿ ಕಾಯಿಗಳು ಉದುರಕ್ಕೂ ಸ್ಟಾರ್ಟ್ ಆಗ್ತವೆ, ಇಲ್ಲಾಂದರೆ ಅದಕ್ಕೆ ಸೈಜು ಕೂಡ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತ ಹೇಳಿದರೆ, ನೀವು ವರ್ಷದಲ್ಲಿ ಒಂದು ಬಯೋಸ್ಟಿನ್ ಹಾಕ್ತಿರಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಕೊಡುತ್ತೆ. ಜೊತೆಗೆ ನೀವು ಒಂದು ಬಟ್ಟೆಯಲ್ಲಿ ನೀವು ಕರ್ಪೂರ ಮತ್ತು ತಂಬಾಕು ಇರೋದು ಹೆಸಳು ಇರುತ್ತಲ್ಲ, ಆ ಹೆಸಳುಗಳನ್ನು ಅದರೊಳಗಿಂದ ಸ್ವಲ್ಪ ಜಜ್ಜಿ ಅದರೊಳಗೆ ಹಾಗೆ ಒಂದು ಪಟ್ಟಣ ಕಟ್ಟಿ ಅದನ್ನು ನೀವು ಆ ಮರದ ಇಂಥ ಸುಳಿಗಳಲ್ಲಿ ಅಲ್ಲಲ್ಲಿ ಒಂದೆರಡನ್ನು ಕಟ್ಟಿಡಬೇಕು. ಅದರದ ಒಂದು ವಾಸನೆಗೆ ಆ ನುಸಿಗಳು ಬರುವುದಿಲ್ಲ, ಅದರಿಂದ ನೀವು ನುಸಿ ರೋಗದಿಂದ ನೀವು ಮುಕ್ತಿ ಪಡಿಬೋದು. ಮತ್ತು ನೀವು ಪ್ರತಿ ವರ್ಷ ಬುಡಕ್ಕೆ ಹ್ಯೂಮಿಕ್ ಆ್ಯಸಿಡ್ ಹಾಕೋದನ್ನು ಮರಿಬೇಡಿ. ಅದರಲ್ಲಿ ನಿಮಗೆ ಬೇರುಗಳು ಚೆನ್ನಾಗಿ ಬೆಳೆದು ಬೇರ್ ಹುಳನೂ ಕೂಡ ನಿಯಂತ್ರಣ ಬರುತ್ತೆ, ಜೊತೆಗೆ ಗಿಡಗಳು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದು ಅದಕ್ಕೊಂದು ಬಹಳ ಶಕ್ತಿ ಹೀರುವಂಥ ಒಂದು ನೆಲದಿಂದ ಒಂದು ಪೋಷಕಾಂಶವನ್ನು ಹೀರುವಂಥ ಶಕ್ತಿ ಒಂದು ಬರುತ್ತೆ. ಅದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ನುಸಿರೋಗದ ವಿರುದ್ಧ ಅದನ್ನು ಹೋರಾಡಲಿಕ್ಕೆ ಅದೊಂದಕ್ಕೆ ಶಕ್ತಿ ಬರುತ್ತೆ. ಹಾಗಾದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಇವತ್ತಿನ ಈ ಒಂದು ವಿಡಿಯೋ ಹೇಗನ್ನಿಸ್ತು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಭಾವಿಸ್ತೇನೆ ನಮ್ಮ ವೀಕ್ಷಕರಿಗೆ ಈ ಒಂದು ವಿಡಿಯೋ ಒಂದು ಉಪಯುಕ್ತವಾದಂಥ ಒಂದು ವಿಡಿಯೋ ಆಯಿತು ಅಂತ ಹೇಳಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಕರೇ, ಬೇರೆ ಬೇರೆ ರೀತಿಯ ಕೃಷಿ ಪದ್ಧತಿಗಳ ಬಗ್ಗೆ, ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಒಂದು ವಿಡಿಯೋವನ್ನು ಹಾಕ್ತಾ ಇರ್ತೇವೆ. ಹಾಗಾಗಿ ಇನ್ನೂವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನಿಮ್ಮ ಒಂದು ಪ್ರೋತ್ಸಾಹದ ಅವಶ್ಯಕತೆ ನಮಗೆ ತುಂಬ 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 ಇದೆ. ಹಾಗಾಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ, ನಮ್ಮ ಚಾನೆಲನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.